ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ಅಭ್ಯರ್ಥಿ ಘೋಷಣೆ ಬಿಜೆಪಿಯಿಂದ ಬಹುತೇಕ ಅಶೋಕ್ ಜೈರಾಮ್ ರೈತ ಸಂಘದಿಂದ ಮಧುಚಂದನ್ ಫೇಕ್ಸ್ ಕೀಲಾರ ರಾಧಾಕೃಷ್ಣ ವಿಜಯಾನಂದ ಮೇಲೆ ಮಂಡ್ಯ ರಾಜಕೀಯ ಭವಿಷ್ಯ ನಿರ್ಧಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಂಡ್ಯ ಕ್ಷೇತ್ರ ಮಂಡ್ಯ ಅಂದ್ರೆ ಇಂಡಿಯಾ ನೋಡುವಂತ ರಾಜಕಾರಣ ಗಣಿಗಾ ರವಿಕುಮಾರ್ ಪ್ರಜಾ ಟಿವಿಯ ಮಾಲೀಕರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ ಜೆಡಿಎಸ್ ಇಂದ ಹಾಲಿ ಶಾಸಕ ಎಂ ಶ್ರೀನಿವಾಸ್ ಅವರದ್ದು ಘೋಷಣೆಯೇ ಆಗಿದೆ ರೈತ ಸಂಘದಿಂದ ಮಧುಚಂದನ್ ಕಂಟೆಸ್ಟ್ ಮಾಡ್ತಾ ಬಿಜೆಪಿ ಬಿಜೆಪಿಯಿಂದ ಅಶೋಕ್ ಜೈರಾಮ್ ಬಹುತೇಕ ಅಂತ ಹೇಳಲಾಗ್ತಿದೆ ಹೇಳಲಾಗ್ತಿದೆ ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲೂ ಕೂಡ ಚತುಷ್ಕೋನ ಅಂದ್ರೆ ತ್ರಿಕೋನ ಸ್ಪರ್ಧೆ ಬಟ್ ಪ್ರಭಾವಿಗಳು ಕೀಲಾರ ಒಂದು ದೊಡ್ಡ ಗ್ರಾಮ ಶಂಕರೇಗೌಡರ ಮೊಮ್ಮಗ ವಿಜಯಾನಂದ ಕೂಡ ಜೆಡಿಎಸ್ ನ ಆಸ್ಪಿಡೆಂಟ್ ಆಗಿದ್ರು ಅವ್ರು ಸಿಕ್ಕಿಲ್ಲ ರಾಧಾಕೃಷ್ಣ ಜೆ ಡಿ ಎಸ್ ಅಲ್ಲಿ ಆಗಿ ಸಿಗದೆ ಕಾಂಗ್ರೆಸ್ ಹೋಗಿದ್ರು ಅವರು ಕೈ ಕೊಟ್ರು ಈಗ ಅವ್ರೇನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾರ ಇಲ್ಲ ಮತ್ತೇನೋ ಆಗ್ತಾರ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಚದರಾಯಸ್ವಾಮಿ ಜೊತೆ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಜೊತೆ ಅವಕಾಶ ಸಿಕ್ಕಿದೆ ಅವ್ರ ಜೊತೆ ಮಾತಾಡ್ತೀನಿ ನನ್ನ ಬೆಂಬಲ ಜೊತೆ ಮಾತಾಡ್ತೀನಿ ಮಾತಾಡಿ ಒಂದು ನಿರ್ಧಾರ ತಗೊಳ್ತೀವಿ ಒಂದೊಂದು ರೆಡಿ ರೆಡಿ ಮಾಡ್ತಾ ಇದೀವಿ ನಾಮಿನೇಷನ್ ಹಾಕೋದಕ್ಕೆ ಹದಿನೇಳನೇ ತಾರೀಕು ಇಲ್ಲ ಹತ್ತೊಂಬನೇ ತಾರೀಕು ಹತ್ತೊಂಬತ್ತಾರೀಕು ಹದಿನೇಳನೇ ಕಾಯ್ತೀವಿ ಹತ್ತೊಂಬತ್ತನೇ ತಾರೀಕು ಒಳಗಡೆ ನಾಮಿನೇಷನ್ ಹಾಕ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕೆ ಕೆ ರಾಧಾಕೃಷ್ಣ ಅವರು ಇದ್ದಾರೆ ಹ್ಮ್ 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 ರಾಧಾಕೃಷ್ಣ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಕ್ ನಿರ್ಧಾರ ಮಾಡಿದ್ದಾರೆ ತ್ರಿಕೋನ ಚತುಷ್ಕೋನ ಮಧು ಚಂದನ್ ಸೇರ್ಕಂಡ್ ಜನ ಅಖಾಡ ಐದು ಜನರ ಅಖಾಡ ಮಂಡ್ಯ ರಾಜಕಾರಣ ಏನಾಗತ್ತೆ ಎಲ್ಲಾ ದೃಷ್ಟಿಕೋನದಲ್ಲಿ ನೋಡ್ಬೇಕಾಗತ್ತೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಂಡ್ಯ ರಾಜಕಾರಣ ಏನಾಗತ್ತೆ ಅಂತ ಕಾಯ್ದು ನೋಡ್ಬೇಕು ರವಿ ಗಣಿಗ ಈ ಬಂಡಾಯವನ್ನ ಸಮರ್ಥವಾಗಿ ಹೋಗಿದ್ರು ಹೋಗಿದ್ರು ರಾಧಾಕೃಷ್ಣ ಮಾಡಿದ್ದಾರೆ ಬಟ್ ರಾಧಾಕೃಷ್ಣ ಅವ್ರಿಗೆ ರಾಜಕೀಯವಾದಂತಹ ಒಂದು ಮಹತ್ವಾಕಾಂಕ್ಷೆ ಇದೆ ಹೌದು ನಾನು ಶಾಸಕನಾಗಬೇಕು ಅಂತ ಅದಕ್ಕೆ ನವರು ಅವಕಾಶ ಮಾಡ್ಲಿಲ್ಲ ಕಾಂಗ್ರೆಸ್ ಅವಕಾಶ ಮಾಡ್ಲಿಲ್ಲ ನೋಡ್ಬೇಕಿಲ್ಲ ಅವಕಾಶ ಆಗತ್ತೆ ಇಲ್ಲ ಇವ್ರು ಏನ್ ಮಾಡ್ತಾರೆ ಅವಕಾಶ ಎಲ್ಲಿ ಮಾಡ್ಕೋತಾರೆ ಕಾಯ್ದು ನೋಡ್ಬೇಕು ರಾಜಕಾರಣದಲ್ಲಿ ಏನ್ ಬೇಕವ್ರು ಆಗ್ಬಹುದು ಕೆಲವರು ತೊಂಬತ್ತೊಂಬತ್ತರಲ್ಲಿ ಕೆರಗೋಡು ಕ್ಷೇತ್ರ ಆಯ್ತು ನಮ್ಮಲ್ಲಿ ಚೌಡಯ್ಯನವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅವತ್ ಬಸ್ ಕುರ್ತಲ್ಲಿ ನಿಂತು ಇಂಡಿಪೆಂಡೆಂಟ್ ಆಗಿ ಚೌಡಯ್ಯ ಎಂಎಲ್ ಎಲ್ ಆಗ್ತಾರೆ ನರೇಂದ್ರ ಸ್ವಾಮಿ ಎರಡ್ ಸಾವಿರದ ಎಂಟರ ಟಿಕೆಟ್ ಸಿಗಲ್ಲ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಎಲ್ ಎ ಮಂಡ್ಯದಲ್ಲಿ ಬಂಡಾಯ ರಾಜಕೀಯ ಗೆದ್ದಿದೆ ಶಿವರಾಮೇಗೌಡರು ಎಂಬತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಇಂಡಿಪೆಂಡೆಂಟ್ ಎಂ ಎಲ್ ಏನ್ ಬೇಕಾದ್ರು ಆಗ್ಬಹುದು ಧೈರ್ಯ ಮಾಡ್ಬೇಕು ಜನ ಜೊತೆಗಿರ್ಬೇಕು ಜನನಾಯಕರು ಧೈರ್ಯ ಮಾಡಿದ್ರೆ ಗೆಲ್ತಾರೆ ನೋಡ್ಬೇಕು ಏನಾಗುತ್ತೆ ಅಂತ ಯಾರು ಬಂಡಾಯ ಆಗ್ತಾರೆ ನೋಡೋಣ ವೀಕ್ಷಕರೇ ನಿಮ್ ಪ್ರಕಾರ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಶಾಸಕರಾಗ್ತಾರೆ ಹಾಗೆ ಮುಂದೆ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವ್ದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರು ಅಂಥವ್ರು ನೋಡು ಓಟ್ ಹಾಕಿ ಜಾತಿ ಧರ್ಮ ಪಕ್ಷ ಇದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಅಭ್ಯರ್ಥಿಗಳಿದ್ದಾರೆ ಇರೋ ಅಭ್ಯರ್ಥಿಗಳು ಯಾರು ಬೆಸ್ಟ್ ದಿ ಬೆಸ್ಟ್ ಯಾರು ಅವ್ರು ಗೆದ್ದರೆ ಏನಾದರೂ ಅನುಕೂಲ ಆಗುತ್ತಪ್ಪ ನಮ್ಮ ಕಾನ್ಸ್ಟನ್ಸಿಗೆ ನಮಗೆ ಅನ್ನೋ ಒಂದು ಭರವಸೆ ನಿಮಗೆ ಸಿಕ್ಕಿದ್ರೆ ಅಂಥವ್ರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಕರ್ನಾಟಕ ಟಿವಿಯ ಕಳಕಳಿ ಇದು ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ